ತಿಂಗಳಾದ ಮೇಲೆ ಗೊತ್ತಾಗ್ತದೆ ನಾನೇನ್ ಹೇಳ್ತಾ ಇದೀನಿ ಇಬ್ಬರ ಯೋಗ್ಯತೆನು ಜನಗಳ ಮುಂದೆ ತಾನೆ ಹೊರೆ ಹೆಚ್ಚೋದು ನಾವೇನೇ ಮಾತಾಡೋದು ಜನ ತೀರ್ಮಾನ ಮಾಡ್ತಾರೆ ಕುಮಾರ ಸ್ವಾಮಿ ಸರಿನಾ ಯೋಗೇಶ್ವರ ಸರಿನಾ ಅಂತ ಹೇಳಿ ಜನ ತೀರ್ಮಾನ ಮಾಡಬೇಕು ಈಗ ನಾವು ಜನಗಳ ಮುಂದೆ ಹೋಗಲೇಬೇಕು ಹಾಗಾಗಿ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಕುಮಾರ ಸ್ವಾಮಿ ಅವರು ಅವರ ಪಾರ್ಟಿ ಮುಖಂಡರು ಬಿಟ್ಟು ಹೋಗ್ತಾ ಇರತಕ್ಕಂತ ಹೊಡತ ತಡ್ಕೊಳ್ಳೋಕೆ ಆಗದೇನೆ ಇವತ್ತು ಬೇರೆ ಕಡೆಯಿಂದ ಕೆಲವು ಗುಂಡಾಗಳನ್ನು ಕರೆಸಿ ನನ್ನ ಮೇಲೆ ಕಲ್ಲೆಸಿತಕ್ಕಂತದ್ದು ಮೊಟ್ಟೆಸಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ಬದಲು ಬೆಂಗಳೂರಿನಲ್ಲಿ ಇದ್ದಾರಲ್ಲಪ್ಪ ಜೋ ಅವರು ಹೇಳಬಹುದಾಯ್ತಲ್ಲ ಬಂದು ಇಲ್ಲ ರೀ ನಮಗೆ ಯಾರಿಗಾದ್ರೂ ಫೋನ್ ಮಾಡಿ ಹೇಳಿ ಜಿಲ್ಲಾಧಿಕಾರಿಗಳಿ ನಾನು ಬರ್ತೀನಪ್ಪ ಜೊತೆಲೇ ಕೆಲಸ ಮಾಡುವಂತ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡಬಹುದಾಗಿತ್ತಲ್ಲ ಅವರೇ ನಿಂತ್ಕೊಂಡು ಮಾಡಿಸ್ತೀನಿ ನಾನೇನು ಬೇಡ ಅಂತ ಹೇಳ್ತೀನ ಇಲ್ಲಿ ಏನ್ರಿ ನಮ್ಮ ನಾವು ಇಲ್ಲಿ ಇದೆ ಇಲ್ಲಿ ಇರೋದಿಷ್ಟೇ ರೀ ಇದು ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಕೊಡ್ಲಿ ಇಟ್ಟು ಚನ್ನಪಣ್ಣ ತಾಲೂಕಿನಿಂದ ಪ್ರಾರಂಭ ಆಗ್ತಾ ಇದೆ ಅಭಿವೃದ್ಧಿ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಅಕ್ಕಿಜುತ್ತೆ ಮಂಡಿಸ್ತೀನಿ ಅಂತಾನೂ ಕೂಡ ಹೇಳಿದ್ರು ಅವರು ಏನಾರ ಮಂಡಿಸ್ಕೊತೀರಿ ಅವರು ಏನಾರ ಮಾಡ್ಕೊಳ್ಳಿರಿ ಅದನ್ನೇನು ಅವ್ರಿಗೆ ಬಿಟ್ಟಂತ ಹಕ್ಕು ಅದನ್ನು ನಾನೇನು ತಪ್ಪು ಅಂತ ಹೇಳಲ್ಲ ಕುಮಾರಸ್ವಾಮಿ ಅವರು ಅಕ್ಕಿಜುತ್ತೆ ಮಂಡಿಸೋದ್ ಬದಲು ಇಲ್ಲೇ ಬಂದು ಜೊತೆಲೆ ಕೆಲಸ ಮಾಡಬಹುದಾಗಿತ್ತಲ್ಲ ರೀ ಈಗ ಆರೆ ಅವ್ರ ಕೈಲೇ ಕೊಡ್ತಾ ಇದ್ದೋ ಗುದ್ಲಿ ಅವ್ರ ಕೈಲೇ ಕೊಡ್ತಾ ಇದ್ದೋ ಅವರಿಗೆ ಆರ ಹಾಕಿಸ್ತಾ ಇದ್ವಿ ಅವರೇ ಬಂದು ಜೊತೆಲೆ ಮಾಡಬಹುದಾಗಿತ್ತು ಅಭಿವೃದ್ಧಿ ಕೆಲಸನ ಏನು ತಪ್ಪಾಗಿದೆ ಇಲ್ಲಿ ಇನ್ವಿಟೇಷನ್ ಅವರೇ ಅಧ್ಯಕ್ಷತೆ ಅಂತ ಹಾಕಿದ್ವಿ ಆಹ್ವಾನ ಪತ್ರಿಕೆ ಮಾಡ್ತಿರೋದು ಇದೆ ಮೊದಲು ಇತಿಹಾಸದಲ್ಲಿ ಇವರಿಗೆ ಆರ್ಎಸ್ಎಸ್ ಕಲ್ಸಿರೋದು ಇದೇನಾ ಶಿಸ್ತು ಅಂತ ಕೂಡ ಆಹ್ವಾನ ಪತ್ರಿಕೆ ಕುಮಾರಸ್ವಾಮಿ ಅವನ ಲೈಫಲ್ಲೇ ಮಾಡಿಸಿಲ್ವಲ್ಲಪ್ಪ ನಾಲ್ಕು ವರ್ಷದಲ್ಲಿ ಒಂದು ಆಹ್ವಾನ ಪತ್ರಿಕೆ ಮಾಡಿಸಿಲ್ವಲ್ಲ ನಾವಾದರೂ ಆಹ್ವಾನ ಪತ್ರಿಕೆ ಮಾಡಿ ಆಹ್ವಾನ ಮಾಡಿದೀವಿ ಅವರಿಗೆ ನಮಗೆ ಕಲ್ಚರ್ ಗೊತ್ತಿರೋದ್ರಿಂದನೇ ನೋಡಿ ಪ್ರೋಟೋಕಾಲ್ ಎಲ್ಲಿ ಮಿಸ್ ಮಾಡಿದೀವಿ ಪ್ರೋಟೋಕಾಲ್ ಮಿಸ್ ಆಗಿರಂತ ಸರ್ ಅಧಿಕಾರಿ ಎಲ್ಲಿ ಅಯ್ಯೋ ಈ ಅರೇ ಅವನು ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ರೀ ಕುಮಾರಸ್ವಾಮಿ ಎಲ್ಲರಿಗೂ ಧಮಕಿ ಹಾಕ್ತಾನೆ ಪೊಲೀಸ್ ಇಲಾಖೆಗೆ ಎಸ್ಪಿಗೆ ಧಮಕಿ ಹಾಕ್ತಾನೆ ಡಿಸಿ ಧಮಕಿ ಹಾಕ್ತಾನೆ ಅವನು ಒಂಥರ ವಿರೋಧ ಪಕ್ಷದ ನಾಯಕ ಅಂತಾನೆ ನಾನೊಂದು ಪಾರ್ಟಿ ಅಧ್ಯಕ್ಷ ಅಂತಾರೆ ಆಮೇಲೆ ಮಾಜಿ ಸಿಎಂ ಅಂತಾನೆ ಈ ಎಲ್ಲ ಟ್ರಂಪ್ ಕಾರ್ಡ್ಗಳು ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದೇ ಕುಮಾರಸ್ವಾಮಿ ಕೆಲಸ ಅವನು ಬ್ಲ್ಯಾಕ್ ಮೇಲರ್ ನಾನು ಹೇಳೋದು ಬರಬಹುದಾಗಿತ್ತಲ್ಲಪ್ಪ ಬೆಂಗಳೂರಲ್ಲಿ ಕುಂತ್ಕೊಂಡು ಭಾಷಣ ಮಾಡ್ತಾನೆ ಅರ್ಧ ಗಂಟೆ ಅವ್ನ ಕಾನ್ಸ್ಟಿಟ್ಯೂನ್ಸಿ ಎಕ್ಸ್ಪ್ರೆಸ್ ರೋಡು 20 ನಿಮಿಷ ಬರ್ಬೋದು ಬೆಂಗಳೂರಿಂದ ಬಂದು ಭಾಗಿಯಾಗಬಹುದಾಗಿತ್ತಲ್ಲ ಯಾಕೆ ಗೂಂಡಾಗಳು ಕಳಿಸಿ ಅಲ್ಲಿನ ಕೆಂಗೇರಿಯಿಂದ ರಾಮ್ ಅಲ್ಲಿನ ಬೇರೆ ಬೇರೆ ಕಡೆಯಿಂದ ಬಂದು ಅವರೆಲ್ಲ ಕಲ್ಲೊಡಿಬೇಕಾಗಿತ್ತು ನಮ್ಮ ತಾಲೂಕಿನ ಜನ ಏನು ನಮ್ಮ ಲೀಡರ್ಗಳು ಹಂಗೇನು ಹೊಡೆಯಲ್ಲಪ್ಪ ಘೋಷಣೆ ಕೂಗಿರ್ಬೋದು ಕುಮಾರಸ್ವಾಮಿ ಪ್ರಚೋದನೆ ಮಾಡಿದ್ದಾನೆ ಇದು ಇವತ್ತಿನೆಲ್ಲ ಘಟನೆಗೆ ಕುಮಾರಸ್ವಾಮಿ ಕಾರಣ ಅದರಲ್ಲಿ ಏನು ಬೇರೆ ವಿಷಯನೇ ಇಲ್ಲ ಅವರ ಹತಾಶ ಮನೋಭಾವನ ಕಾರಣ ಧನ್ಯವಾದಗಳು